ಡಿಸೆಂಬರ್ 29 ಕ್ರಿಸ್ಮಸ್ ಹಬ್ಬದ ಅಷ್ಟಕದ 5ನೆಯ ದಿನ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಮೋಶೆಯ ನಿಯಮದ ಪ್ರಕಾರ ಸೂತಕ ದಿನಗಳು ಮುಗಿದು ಶುದ್ಧೀಕರಣ ದಿನ ಬಂದಾಗ ತಂದೆ ತಾಯಿಗಳು ಆ ಮಗುವನ್ನು ಎತ್ತಿಕೊಂಡು ಜೆರೂಸಲೇಮಿಗೆ ಹೋದರು. ಏಕೆಂದರೆ ಮೊದಲು ಜನಿಸಿದ ಪ್ರತಿಯೊಂದು ಗಂಡು ಮಗುವನ್ನು ಸರ್ವೇಶ್ವರನಿಗೆ ಸಮರ್ಪಿಸಬೇಕಾಗಿತ್ತು. ಅಲ್ಲದೆ ಧರ್ಮಶಾಸ್ತ್ರದಲ್ಲೇ ಉಲ್ಲೇಖಿಸಿರುವಂತೆ ಒಂದು ಜೋಡಿ ಬೆಳವ ಹಕ್ಕಿಗಳನ್ನಾಗಲಿ ಎರಡು ಪಾರಿವಾಳದ ಮರಿಗಳನ್ನಾಗಲಿ ಬಲಿಯನ್ನಾಗಿ ಅರ್ಪಿಸಬೇಕಾಗಿತ್ತು. ಆಗ ಜೆರೂಸಲೇಮಿನಲ್ಲಿ ಸಿಮಿಯೋನನೆಂಬ ಒಬ್ಬನು ವಾಸವಾಗಿದ್ದನು. ಸತ್ಪುರುಷನು ದೈವಭಕ್ತನೂ ಆದ ಇವನು ಇಸ್ರಾಯೇಲ್ ಜನತೆಯ ಉದ್ಧಾರಕ ಯಾವಾಗ ಬರುವನೋ ಎಂದು ನಿರೀಕ್ಷಿಸುತ್ತಾ ಇದ್ದನು. ಪವಿತ್ರಾತ್ಮ ಇವನಲ್ಲೇ ನೆಲೆಸಿದ್ದರು. ಸರ್ವೇಶ್ವರ ಕಳುಹಿಸಲಿರುವ ಅಭಿಷಿಕ್ತನಾಗದ ಲೋಕೋದ್ಧಾರಕನ ದರ್ಶನವಾಗುವವರೆಗೆ ತನಗೆ ಸಾವಿಲ್ಲವೆಂದು ಪವಿತ್ರಾತ್ಮರಿಂದಲೇ ಆಶ್ವಾಸನೆ ಪಡೆದಿದ್ದನು. ಆ ಪವಿತ್ರಾತ್ಮರಿಂದ ಪ್ರೇರಿತನಾಗಿ ಅವನು ಮಹಾದೇವಾಲಯಕ್ಕೆ ಬಂದನು. ಧರ್ಮಶಾಸ್ತ್ರದ ವಿಧಿಯನ್ನು ಪೂರೈಸಲು ಬಾಲಯೇಸುವನ್ನು ತಂದೆ ತಾಯಿಗಳು ದೇವಾಲಯಕ್ಕೆ ತಂದಾಗ ಸಿಮಯೋನನು ಆ ಮಗುವನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ದೇವರನ್ನು ಹೀಗೆ ಸ್ತುತಿಸಿದನು. ನಿನ್ನ ಮಾತು ಸರ್ವೇಶ್ವರ ನೆರವೇರಿತಿಂದು ಇನ್ನು ತೆರಳಬಿಡು ಶಾಂತಿಯಿಂದ ನಿನ್ನ ದಾಸನಾದ ಎನ್ನನು. ನೀನಿತ್ತ ಉದ್ಧಾರಕನನು ನಾ ಕಂಡೆ ಕಣ್ಣಾರೆ. ಜನರೆಲ್ಲರ ಸಮ್ಮುಖದಲ್ಲಿ ನೀನೀತನನ್ನು ಪ್ರತ್ಯಕ್ಷ ಮಾಡಿರುವೆ. ಈತ ಅನ್ಯ ಜನರನ್ನು ಬೆಳಗಿಸುವ ಜ್ಯೋತಿ, ನಿನ್ನ ಜನ ಇಸ್ರಾಯೇಲರಿಗೆ ತರುವನು ಕೀರ್ತಿ. ಮಗುವಿನ ವಿಷಯವಾಗಿ ಹೇಳಿದ ಈ ಮಾತುಗಳನ್ನು ಕೇಳಿ ತಂದೆ ತಾಯಿಗಳು ಆಶ್ಚರ್ಯಪಟ್ಟರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಕ್ರಿಸ್ಮಸ್ ಹಬ್ಬದ ಅಷ್ಟಕ 5ನೇ ದಿನದಲ್ಲಿ ನಾವಿದ್ದೇವೆ. ಇಂದು ಆ ಮಗುವನ್ನ ನೋಡಿ ಸಂತೋಷ ಪಡುವ ಮತ್ತೊಬ್ಬ ವ್ಯಕ್ತಿಯನ್ನ ಧರ್ಮಸಭೆ ನಮ್ಮ ಮುಂದೆ ಇಡುತ್ತದೆ, ಸಿಮಿಯೋನ. ಸಿಮಿಯೋನ ಇಂದಿನ ಶುಭ ಸಂದೇಶದಲ್ಲಿ ಆಲಿಸಿದಂತೆ ಸರ್ವೇಶ್ವರ ಕಳುಹಿಸಲಿರುವ ಅಭಿಷಿಕ್ತನಾದ ಲೋಕೋದ್ಧಾರಕನ ದರ್ಶನವಾಗುವವರೆಗೆ ತನಗೆ ಸಾವಿಲ್ಲವೆಂದು ಪವಿತ್ರಾತ್ಮರಿಂದಲೇ ಆಶ್ವಾಸನೆ ಪಡೆದಿದ್ದನು. ಭಕ್ತಿಯಿಂದ, ವಿಶ್ವಾಸದಿಂದ, ಸಂತೋಷದಿಂದ ಈ ಲೋಕೋದ್ಧಾರಕನ ಬರುವಿಕೆಗೆ ಆತ ಕಾಯುತ್ತಿದ್ದ. ಆತನ ಕಂಡದ್ದೇ ಆತನಲ್ಲಿದ್ದ ಸಂತೋಷವನ್ನ ಒಂದು ಪ್ರವಾದನೆಯ ಮೂಲಕ ವ್ಯಕ್ತಪಡಿಸುತ್ತಾನೆ. ಇಷ್ಟೊಂದು ಸಂತೋಷ, ಯೇಸುವನ್ನು ಕಂಡಿದ್ದೇ ಸಂತೋಷ ಉಕ್ಕಿ ಬರುತ್ತದೆ ಮಾತ್ರವಲ್ಲ, ಅದರ ಕುರಿತು ಒಂದು ಪ್ರವಾದನೆಯನ್ನೇ ಮಾಡುತ್ತಾನೆ. ಇದನ್ನು ಕೇಳಿದ ಯೇಸುವಿನ ಪೋಷಕರು ಆಶ್ಚರ್ಯ ಪಡುತ್ತಾರೆ. ಯೇಸುವನ್ನ ದೇವಾಲಯದಲ್ಲಿ ಕಂಡ ಸಿಮಿಯೋನ ಸಂತೋಷ ಪಡುತ್ತಾನೆ, ಆನಂದ ಭರಿತನಾಗುತ್ತಾನೆ, ಆನಂದದಿಂದ ಉದ್ಗರಿಸುತ್ತಾನೆ. ಈ ಒಂದು ಸತ್ಯವನ್ನ ನಮ್ಮ ಜೀವನಕ್ಕಿಂದು ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನಾವೆಲ್ಲರೂ ದೇವಾಲಯಕ್ಕೆ ಹೋಗುತ್ತೇವೆ. ಒಂದಲ್ಲ ಒಂದು ರೀತಿಯ ಕೋರಿಕೆಗಳನ್ನೊತ್ತು, ಒಂದಲ್ಲ ಒಂದು ರೀತಿಯ ಉದ್ದೇಶವನ್ನು ಇಟ್ಟುಕೊಂಡು ದೇವಾಲಯಕ್ಕೆ ಹೋಗಿ ಅಲ್ಲಿ ಕ್ರಿಸ್ತನನ್ನ ಸ್ತುತಿಸುವಂತಹ, ಕ್ರಿಸ್ತನನ್ನ ಸಂಧಿಸುವಂತಹ ಉದ್ದೇಶವನ್ನು ಹೊತ್ತು ಹೋಗುತ್ತೇವೆ. ಎಷ್ಟು ಬಾರಿ ಕ್ರಿಸ್ತನನ್ನ ನಾನಾ ರೀತಿಯಲ್ಲಿ ಇಲ್ಲಿ ಕಾಣುತ್ತೇವೆ, ಆದರೂ ನಮ್ಮಲ್ಲಿ ಸಂತೋಷ ಎದ್ದು ಕಾಣುವುದಿಲ್ಲ. ನಮ್ಮಲ್ಲಿ ಆ ರೀತಿಯ ಒಂದು ಆನಂದ, ಆ ರೀತಿಯ ಒಂದು ಶಾಂತಿ ಸಮಾಧಾನ, ಆ ರೀತಿಯ ಒಂದು ಉದ್ವೇಗ ಕಾಣಸಿಗುವುದಿಲ್ಲ. ಯೇಸುವನ್ನ ಅಲ್ಲಿ ಸಂಧಿಸುತ್ತೇವೆ ಎಂಬ ವಿಷಯವನ್ನು ಎಷ್ಟೋ ಬಾರಿ ಮರೆತು ಬಿಡುತ್ತೇವೆ. ದೇವಾಲಯದಲ್ಲಿ ಎಲ್ಲರನ್ನ ಸಂಧಿಸುತ್ತೇವೆ, ಎಲ್ಲವನ್ನ ನೋಡುತ್ತೇವೆ, ಎಲ್ಲದರಲ್ಲಿ ಸಂತೋಷ ಪಡುತ್ತೇವೆ, ಆದರೆ ದೇವನ ಪ್ರಸನ್ನತೆಯನ್ನು ಅರಿಯಲು ವಿಫಲರಾಗುತ್ತೇವೆ. ದೇವಾಲಯದಲ್ಲಿ ದೇವನೊಬ್ಬನನ್ನು ಬಿಟ್ಟು ಎಲ್ಲರನ್ನ ಸಂಧಿಸುವ ಪ್ರಯತ್ನ ಮಾಡುತ್ತೇವೆ, ಎಲ್ಲರಿಂದ ಮೆಚ್ಚುಗೆಯನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡುತ್ತೇವೆ, ಎಲ್ಲರಿಗೂ ಮೆಚ್ಚಿಸುವಂತೆ ಬಾಳುತ್ತೇವೆ, ಆದರೆ ದೇವನನ್ನ ಹೊರತು. ಎಲ್ಲರನ್ನ ಕಾಣುತ್ತೇವೆ, ದೇವರನ್ನ ಮರೆಯುತ್ತೇವೆ. ಎಲ್ಲವನ್ನ ನೋಡುತ್ತೇವೆ, ದೇವರನ್ನ ನೋಡದಾಗುತ್ತೇವೆ. ಎಲ್ಲವನ್ನ ಮೆಚ್ಚಿಸುವಂತ ಪ್ರಯತ್ನದಲ್ಲಿ ದೇವರಿಂದ ದೂರ ಆಗುವ ಆ ಸಂದಿಗ್ಧ ಸ್ಥಿತಿಗೆ ನಾವು ಒಳಗಾಗುತ್ತೇವೆ. ಸಿಮಿಯೋನನಂತೆ ಕ್ರಿಸ್ತನನ್ನ ನೋಡೋಣ. ಸಿಮಿಯೋನನಂತೆ ಕ್ರಿಸ್ತನನ್ನ ಕಂಡು ಕ್ರಿಸ್ತನಿಗೆ ಸ್ತುತಿಗೀತೆಯನ್ನ ಹಾಡೋಣ. ಸಿಮಿಯೋನನಂತೆ ವಿಶ್ವಾಸದ ವ್ಯಕ್ತಿಗಳು ನಾವಾಗೋಣ. ಸಿಮಿಯೋನನಂತೆ ಆ ರೀತಿಯ ಭರವಸೆಯಿಂದ ಬಾಳುವಂತಹ ವ್ಯಕ್ತಿಗಳನ್ನು ನಾವಾಗೋಣ. ಸಿಮಿಯೋನನಂತೆ ಕ್ರಿಸ್ತನನ್ನ ಸ್ತುತಿಸುವ ನೈಜ ಕ್ರೈಸ್ತರಾಗೋಣ. ಸಿಮಿಯೋನನಂತೆ
ಸಂತೋಷದಿಂದ ಆನಂದದಿಂದ ಯಾವಾಗಲೂ ಜೀವಿಸುವಂತಹ ಪ್ರಯತ್ನವನ್ನು ಮಾಡೋಣ. ಈ ಮಾದರಿಯನ್ನು ಇಂದು ಪಡೆದು ನಮ್ಮ ಜೀವನದಲ್ಲಿ ಯಾವಾಗಲೂ ಸಂತೋಷದಿಂದ ಇರುವಂತೆ ಬಾಳಲು ಬೇಕಾದ ವರಪ್ರಸಾದಗಳಿಗಾಗಿ ಇಂದು ವಿಶೇಷವಾಗಿ ಪ್ರಾರ್ಥಿಸೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ.